ವಿವಿಧ ಸ್ಪರ್ಧಾ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ಐ ಜಿ ಚೋಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಮಿತ್ರರೇ, ಇಂದು ಪ್ರಚಲಿತ ಘಟನೆಗಳ ಕುರಿತಾಗಿ ಒಂದಿಷ್ಟು ಚರ್ಚೆ ಮಾಡೋದಕ್ಕೆ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಖಂಡಿತವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲೆ, ಈ ಒಂದು ವಿಷಯಗಳ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತವಾಗಿಯೂ ಪ್ರಶ್ನೆಗಳು ಇರ್ತವೆ ಅನ್ನುವಂಥದ್ದು ನಮ್ಮ ಒಂದು ಅನುಭವದ ಮಾತು. ಸೊ ಆ ಹಿನ್ನೆಲೆಯಲ್ಲಿ ಈ ಸಂಗತಿಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಮೊದಲೇದು ಇವತ್ತು ಒಂದು ವಿಶೇಷ ದಿನ. ಅದೇನು ಅಂತಂದರೆ, ಸೆಪ್ಟೆಂಬರ್ 8, ಪ್ರತಿ ವರ್ಷ ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇಂಟರ್ನ್ಯಾಷನಲ್ ಲಿಟ್ರೆಸಿ ಡೇ ಅಂತ ಆಚರಿಸ್ತಾರೆ. ಸೊ ಇದನ್ನು ಭಾಳಷ್ಟು ಪರೀಕ್ಷೆಗಳಲ್ಲಿ ವಿವಿಧ ಮಹತ್ವದ ದಿನಗಳನ್ನು ಕೇಳ್ತಿರ್ತಾರೆ, ಅಂದರೆ ಯಾವ ದಿನವನ್ನು ಎಂದು ಆಚರಿಸಲಾಗ್ತದೆ ಅಂತ. ಸೊ ಇಲ್ಲಿ ಮೊದಲು ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 8 ಆಚರಿಸ್ತಾರೆ ಅಂತ. ಇನ್ನು ಈ ಆಚರಣೆ ಮಾಡೋದಕ್ಕೆ ಯಾರು ಕಾರಣಕರ್ತರು, ಯಾರು ಅದಕ್ಕೆ ಮೇನ್ ಸ್ಪಾನ್ಸರ್ ಅಂತ ನಾವು ಕರಿಬಹುದಾದದ್ದು ಅಂತಂದರೆ, ಇಟ್ ಈಸ್ ಯುನೆಸ್ಕೋ ಅನ್ನುವಂಥದ್ದು, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಏನು ಬರುತ್ತೆ. ಸೊ ಅದರಿಂದ ಈ ಒಂದು ಆಚರಣೆ ವಿಶ್ವದಾದ್ಯಂತ ನಡೀತಿರುವಂಥದ್ದು ಮತ್ತು ಸುಮಾರು ರಾಷ್ಟ್ರಗಳಲ್ಲಿ ಇದನ್ನು ಒಂದು ಮುಖ್ಯ ವಿಷಯವಾಗಿ ಆಚರಣೆ ಮಾಡುವಂಥದ್ದು ಇದೆ. ಯಾಕೆಂತಂದರೆ, ಜಗತ್ತಿನ ಪ್ರಗತಿಯಲ್ಲಿ, ಜಗತ್ತಿನ ಅಭಿವೃದ್ಧಿಯಲ್ಲಿ, ಒಟ್ಟಾರೆ ಮಾನವ ಕುಲದ ಕಲ್ಯಾಣದಲ್ಲಿ ಶಿಕ್ಷಣ ಸಾಕ್ಷರತೆಗೆ ಒಂದು ದೊಡ್ಡ ಪಾತ್ರ ಇದೆ. ಹೀಗಾಗಿ ಪ್ರತಿಯೊಬ್ಬರೂ ಸಾಕ್ಷರರಾಗಬೇಕು ಅನ್ನುವಂಥದ್ದು ಒಂದು ಕಳಕಳಿ ಕನಸು. ಅದು ಈಡೇರಿದಾಗ ಸಹಜವಾಗಿ ಈ ವಿಶ್ವ ಇನ್ನಷ್ಟು, ಜಗತ್ತು ಇನ್ನಷ್ಟು ಒಳ್ಳೆಯ ಒಂದು ಪರಿಸರವನ್ನು ಹೊಂದುತ್ತದೆ ಅನ್ನುವಂಥದ್ದು ಅಪೇಕ್ಷಿತ ಸಂಗತಿ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲೇದಾಗಿ ನಾನು ಹೇಳಿದ ಹಾಗೆ, ಪ್ರತಿ ವರ್ಷದ ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಇದು ಯಾವಾಗಿನಿಂದ ಶುರುವಾಯಿತು ಅಂತ ಕೇಳಿದರೆ, ಮೊದಲ ಬಾರಿಗೆ ಈ ಯುನೆಸ್ಕೋದ 14ನೇ ಅಧಿವೇಶನ 1966 ಏನು ನಡೀತು, ಆವಾಗ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅಂದರೆ 1966 ನಡೆದಂಥ ಯುನೆಸ್ಕೋದ 14ನೇ ಅಧಿವೇಶನದಲ್ಲಿ ಹೀಗೆ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಬೇಕು ಅಂತ ವಿಚಾರ ಮಾಡಲಾಯಿತು. ಆ್ಯಂಡ್ ಅಕಾರ್ಡಿಂಗ್ಲಿ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೆಲೆಬ್ರೇಟೆಡ್ ಅಬ್ಸರ್ವ್ಡ್ ಇನ್ ದ ಇಯರ್ 1967. ಸೊ ಹೀಗೆ ಯಾವ ದಿನ ಆಚರಿಸ್ತಾರೆ, ಯಾರಿಂದ ಆಚರಿಸಲ್ಪಡ್ತದೆ, ಮುಂದೆ ಯಾವ ವರ್ಷದಿಂದ ಆಚರಿಸಲ್ಪಡ್ತಾ ಇದೆ ಅಂತ ಕೇಳಿದ್ರೆ 1967 ಅಂತ, ಆಲ್ಮೋಸ್ಟ್ 54 ವರ್ಷಗಳು ಈ ಒಂದು ಆಚರಣೆಗೆ ಸಂದಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಈ ಒಂದು ಆಚರಣೆಯ ವಿಶೇಷತೆಗಳು ಏನು ಅಂತ ಕೇಳಿದರೆ, ಇಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ, ಆಗಲೇ ಹೇಳಿರೋ ಹಾಗೆ ಸಾಕ್ಷರತೆಯ ಮಹತ್ವವನ್ನು ಹೇಳುವಂಥದ್ದು. ಸೊ ಇಲ್ಲಿ ನಿರಕ್ಷರಿಗಳು, ಅನಕ್ಷರಸ್ಥರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೆ ಅವರ ಒಂದು ಉತ್ಪಾದಕ ಸಾಮರ್ಥ್ಯ ಅನ್ನುವಂಥದ್ದು, ಪ್ರೊಡಕ್ಟಿವಿಟಿ ಅಂತ ಬಂದಾಗ ಖಂಡಿತವಾಗಿಯೂ ಅದು ಅಕ್ಷರಸ್ಥರಿಗಿಂತ ಈ ಅನಕ್ಷರಸ್ಥರ ಆ ಉತ್ಪಾದಕತೆ ಅನ್ನೋದು ಕಡಿಮೆ ಆಗ್ತದೆ. ಹೀಗಾಗಿ ಒಂದು ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಅವರ ಬದುಕು ಹೆಚ್ಚು ಅಪೇಕ್ಷಿತ ಮಟ್ಟದಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಿ ಈ ಶಿಕ್ಷಣ ಬೇಕು, ಸಾಕ್ಷರತೆ ಬೇಕು ಅನ್ನುವಂಥದ್ದು ಕಳಕಳಿ. ಇನ್ನು ಇದನ್ನು ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಆಚರಿಸಲಾಗ್ತದೆ. ಇದನ್ನು ಕೂಡ ಸುಮಾರಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರೆ, ಈ ವರ್ಷ ಇಂಥ ಆಚರಣೆಯ ಥೀಮ್ ಏನಿತ್ತು ಅಂತ. ಸೊ ಈ ವರ್ಷದ ಥೀಮ್ ಇರುವಂಥದ್ದು ಅಂದರೆ 2020ರ ಥೀಮ್ ಏನಿದೆ ಅಂದರೆ, ಕೋವಿಡ್ 19 ಬಿಕ್ಕಟ್ಟಿನೊಳಗೆ ಮತ್ತು ಅದರ ನಂತರದಲ್ಲೂ ಸಾಕ್ಷರತೆ ಬೋಧನೆ ಮತ್ತು ಕಲಿಕೆ ಅಂತ. ಸೊ ಲಿಟ್ರಸಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕೋವಿಡ್ 19 ಕ್ರೈಸಿಸ್ ಆ್ಯಂಡ್ ಬಿಯಾಂಡ್ ಅಂತ. ಎಸ್, ನಿಮಗೆಲ್ಲ ಗೊತ್ತಿದೆ, ಈ ಕೋವಿಡ್ ಪ್ರಭಾವದಿಂದಾಗಿ ಇವತ್ತು ಜಗತ್ತಿನಾದ್ಯಂತ ಕಲಿಕೆ ಅನ್ನುವಂಥದ್ದು ತೊಂದರೆಗೊಳಪಟ್ಟಿದೆ. ಅದಕ್ಕೆ ಸಾಕಷ್ಟು ಅಡೆತಡೆಗಳಾಗಿದ್ದಾವೆ. ಯಾಕಂತಂದರೆ, ಕೋವಿಡ್ ಮೊದಲ ಅದರ ಒಂದು ಪರಿಣಾಮ ಅಂದರೆ, ಜನ ಎಲ್ಲಿ ಸೇರ್ತಾರೋ ಅಲ್ಲಿ ಹೆಚ್ಚು ಸ್ಪ್ರೆಡ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು, ಎಲ್ಲ ಶಾಲಾ ಕಾಲೇಜುಗಳನ್ನು ಮತ್ತು ಇವನ್ ಕೋಚಿಂಗ್ ಕ್ಲಾಸ್ಗಳನ್ನು ಒಟ್ಟಿನೊಳಗೆ ವಿದ್ಯಾರ್ಥಿಗಳು ಒಂದೆಡೆ ಸೇರೋದು ನಿಂತೋಗಿದೆ. ನಿಂತೋಗಿದೆ ಅಂದರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದ ಲಿಟ್ರಸಿ ಆರ್ ಲರ್ನಿಂಗ್ ಪ್ರೋಸೆಸ್ ಅಂತ. ಸೊ ಹೀಗೆ ಈ ಪರಿಸ್ಥಿತಿ ಒಳಗೆ ಇಂಥ ಬಿಕ್ಕಟ್ಟಿನೊಳಗೆ ಕಲಿಕೆ ಹೇಗದ ಅನ್ನುವಂಥದ್ದು ಒಳ್ಳೆಯದ್ದಾದರೆ, ಇದರ ನಂತರದಲ್ಲೂ ಕೂಡ ಅದು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ, ನೆಸೆಸಿಟೀಸ್ ಮದರ್ ಆಫ್ ಇನ್ವೆನ್ಷನ್ ಅನ್ನೋ ರೀತಿ ಒಳಗೆ
ಇಲ್ಲಿ ಈ ಕೋವಿಡ್ ಬಂದಿರೋ ಹಿನ್ನೆಲೆ ಒಳಗೆ ಕಲಿಕೆಯ ವಿಭಿನ್ನ ಮಾರ್ಗಗಳು ಇವತ್ತು ತೆರೆದುಕೊಂಡಿದ್ದಾವೆ. ಅದರೊಳಗೆ ಆನ್ಲೈನ್ ಕಲಿಕೆ ಕೂಡ ಇವತ್ತು ತುಂಬ ಏನು ಮುಂಚೂಣಿಗೆ ಬಂದಿರುವಂಥದ್ದು. ಮತ್ತಿವಾಗ ನಾನು ಏನು ಮಾಡ್ತಾ ಇದ್ದೀನಿ ಇದು ಕೂಡ ಅದರ ಭಾಗವೇ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ. ಸೊ ಹೀಗೆ ಈ ಥೀಮನ್ನು ಇಟ್ಕೊಂಡಿರೋದ್ರಲ್ಲಿ ತುಂಬ ಅರ್ಥ ಇದೆ ಅಂತ. ರೈಟ್. ಇನ್ನು ಯುನೆಸ್ಕೋ ಪ್ರಕಾರ ದಕ್ಷಿಣ ಏಷ್ಯಾದಲ್ಲಿ ಈ ವಯಸ್ಕ ಸಾಕ್ಷರತೆಯ ಪ್ರಮಾಣ ತುಂಬ ಕಡಿಮೆ ಇದೆ ಅನ್ನುವಂಥದ್ದು. ಸೊ ದಕ್ಷಿಣ ಏಷ್ಯಾ, ಸೊ ದಕ್ಷಿಣ ಏಷ್ಯಾ ಅಂತಂದರೆ ಇನ್ಕ್ಲೂಡಿಂಗ್ ಇಂಡಿಯಾ ಅಂತ. ರೈಟ್. ನಂತರದ ಸ್ಥಾನ ಎಲ್ಲಿದೆ ಅಂತಂದರೆ ಸಬ್ ಸಹಾರಾ ರೀಜನ್ ಇನ್ ಆಫ್ರಿಕಾ ಅಂತ ಬರುತ್ತೆ. ಉಪಸಹಾರ ಪ್ರದೇಶ ಆಫ್ರಿಕಾದಲ್ಲಿ, ಸಹಾರಾ ರೀಜನ್, ಸಹಾರಾ ಡಿಸರ್ಟ್ ನೀವು ನೋಡಿ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಅಲ್ಲೂ ಕೂಡ ಸಾಕ್ಷರತೆ ಕಡಿಮೆ ಇದೆ ಅಂತ. ಸಾಕ್ಷರತೆ ಮತ್ತು ತೀವ್ರ ಬಡತನ ನಡುವೆ ಬಲವಾದ ಸಂಬಂಧವಿದೆ. ಸೊ ನಾನು ಅದಕ್ಕಾಗಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಯಾಕೆ ಈ ಒಂದು ಸಾಕ್ಷರತೆ ಬೇಕಾಗಿದೆ, ಶಿಕ್ಷಣ ಬೇಕಾಗಿದೆ ಅಂತಂದರೆ ಅದು ಜನರ ವ್ಯಕ್ತಿಗಳ ಉತ್ಪಾದಕತೆಯ ಜೊತೆಗೆ ನೇರವಾದಂಥ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ನಾವು ಸಾಮಾನ್ಯವಾಗಿ ನೋಡೋದು ಚೆನ್ನಾಗಿ ಶಿಕ್ಷಣ ಪಡೆದವರ ಒಂದು ಉತ್ಪಾದಕತೆ, ಅದೇ ರೀತಿ ಒಳಗೆ ಅವರ ಗಳಿಕೆ ಜಾಸ್ತಿ ಇರ್ತದೆ, ಅವರು ಒಂದು ಒಳ್ಳೆಯ ಜೀವನ ಮಟ್ಟವನ್ನು ಹೊಂದಿರ್ತಾರೆ. ಆದರೆ ಅನಕ್ಷರಸ್ಥರು ಸಹಜವಾಗಿ ಮ್ಯಾನ್ಯುವಲ್ ವರ್ಕ್ಗಳು ತೋಡ್ಕೊಳ್ತಾರೆ, ಉತ್ಪಾದಕತೆ ಕಡಿಮೆ ಇರ್ತದೆ, ಆದಾಯ ಕಡಿಮೆ ಇರ್ತದೆ, ಬದುಕು ನಿಕೃಷ್ಟ ಅಥವಾ ಕಷ್ಟದಾಯಕವಾಗಿರ್ತದೆ ಅನ್ನೋದು. ಸೊ ಹೀಗೆ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನೋದು ಕಡೆಯನ್ನು ಇಟ್ಕೊಂಡು ಎಲ್ಲರಿಗೂ ಶಿಕ್ಷಣ, ನಮ್ಮ ಭಾರತದ ಒಂದು ಎಜುಕೇಷನ್ ಫಾರ್ ಆಲ್ ಅನ್ನುವಂಥದ್ದು ಕೂಡ ನಮ್ಮ ಭಾರತ ಸರ್ಕಾರದ ನೀತಿಯಾಗಿದೆ. ಅದನ್ನು ರಾಜ್ಯ ಸರ್ಕಾರಗಳು ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾವೆ, ಆದರೆ ಅಂದುಕೊಂಡದ್ದನ್ನು ಇಲ್ಲಿಗೂ ತಲುಪೋದಕ್ಕೆ ಆಗಿಲ್ಲ ಅನ್ನೋಂಥದ್ದು ಖೇದಕರ ಸಂಗತಿ. ಓಕೆ, ಇನ್ನು ಈ ದಿನದ ಬಗ್ಗೆ ಹೇಳೋದಾದರೆ ಇಲ್ಲಿ ಮಾಹಿತಿ ಇದೆ ನೋಡಿ, ಸಾಕ್ಷರತಾ ಕೌಶಲ್ಯದ ಕೊರತೆ ಇರುವ 775 million ಹೆಚ್ಚು ಜನರು ಇರುವುದರಿಂದ ಈ ದಿನವನ್ನು ಗುರುತಿಸುವುದು ಮುಖ್ಯವಾಗಿದೆ. ಎಸ್, ವೈ ದಿಸ್ ಡೇ ಇಸ್ ಇಂಪಾರ್ಟೆಂಟ್. ಇಲ್ಲಿ ನಾವು ಕೇವಲ ನಮ್ಮ ಕರ್ನಾಟಕ ಅಂತ ನೋಡೋದಿಲ್ಲ, ಭಾರತ ಅಂತ ನೋಡೋದಿಲ್ಲ, ಇಡೀ ಜಗತ್ತನ್ನು ತೆಗೆದುಕೊಂಡಾಗ 775 million ಅಂದರೆ ಆಲ್ಮೋಸ್ಟ್ 77.5 crore ಪಾಪ್ಯುಲೇಷನ್, 77.5 crore ಜನ ಇವತ್ತಿಗೇನು ಈ ಸಾಕ್ಷರತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು. ಅಂದರೆ ಅಂದಾಜು ಇವತ್ತು ನಾವು 8.5 billion ಪಾಪ್ಯುಲೇಷನ್ ಇಡೀ ಜಗತ್ತಿಂದ ಇದೆ ಅಂತಂದರೆ ಅದರೊಳಗೆ ಆಲ್ಮೋಸ್ಟ್ ಅರೌಂಡ್ 8-10% ಅಕ್ರಾಸ್ ದ ವರ್ಲ್ಡ್ ಇದು. ರೈಟ್. ಸೊ ಇನ್ನೂ ಅವರಿಗೆ ಲಿಟ್ರಸಿ ಸಿಕ್ಕಿಲ್ಲ, ಶಿಕ್ಷಣ ಸಿಕ್ಕಿಲ್ಲ ಅನ್ನುವಂಥದ್ದು ಇಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಅದಕ್ಕಾಗಿ ಇದನ್ನು ಒತ್ತು ಕೊಟ್ಟು ಆಚರಿಸಬೇಕು ಅಂತ. ಇನ್ನು ಇದರಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ಡ್ ಟು ಬಿ ಲುಕ್ಡ್ ಇನ್ ಟು ಅಂತಂದರೆ, ಇಷ್ಟು 775 million ಜನರೊಳಗೆ 1/3 ಮಹಿಳೆಯರೇ ಇದ್ದಾರೆ. ಎಸ್, ಇದು ಅಗೇನ್ ನೀವು ಇವತ್ತು ಭಾರತದ ಸಾಕ್ಷರತೆಯನ್ನು ನೋಡಿದಾಗಲೂ ಕೂಡ ಒಟ್ಟು ಸಾಕ್ಷರತೆ ಇಷ್ಟು ಅಂತ ಆದರೆ ಅದರಲ್ಲಿ ಪುರುಷ ಮತ್ತು ಮಹಿಳಾ ಸಾಕ್ಷರತೆ ಅಂತ ನೋಡಿದಾಗ ಮಹಿಳೆಯರ ಸಾಕ್ಷರತೆ ಕಡಿಮೆನೇ ಇರುವಂಥದ್ದು. ಬಟ್ ರಿಮೆಂಬರ್, ಲಿಟ್ರಸಿ ಆಫ್ ವುಮೆನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲಿಟ್ರಸಿ ಆಫ್ ಮೆನ್. ಇಟ್ ಡಸ್ ನಾಟ್ ಮೀನ್ ದಟ್ ಮೆನ್ ಶುಡ್ ನಾಟ್ ಹ್ಯಾವ್ ಲಿಟ್ರಸಿ. ಎಸ್, ಬೋತ್ ಶುಡ್ ಹ್ಯಾವ್ ಲಿಟ್ರಸಿ, ಬೋತ್ ಶುಡ್ ಬಿ ಲಿಟ್ರೇಟ್, ಬೋತ್ ಶುಡ್ ಬಿಕಮ್ ಲಿಟ್ರೇಟ್. ಬಟ್ ಮೇಕಿಂಗ್ ವುಮೆನ್ ಲಿಟ್ರೇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಆ ಮಹಿಳೆ ಸಾಕ್ಷರಳಾಗಿದ್ದಾಗ, ನೀವೆಲ್ಲ ನಮ್ಮ ಗೋಡೆ ಬರಹಗಳನ್ನು ಕೇಳಿದ್ದೀರಿ, ಶಿಕ್ಷಣವನ್ನು ಪ್ರಚಾರ ಮಾಡುವಾಗ ಏನು ಮಹಿಳೆಯೊಬ್ಬಳು ಕಲಿತರೆ ಒಂದು ಇಡೀ ಒಂದು ಶಾಲೆಯನ್ನು ತೆರೆದಂತೆ ಅನ್ನುವಂಥದ್ದು. ಅಂದರೆ ಆ ಮನೆಯಲ್ಲಿನ ಸದಸ್ಯರ ಮೇಲೆ, ಅವಳ ಮಕ್ಕಳ ಮೇಲೆ, ಆಫ್ ಸ್ಪ್ರಿಂಗ್ ಅಂತ ಏನಿರ್ತಾರೆ ಅವರ ಮೇಲೆ ಅವಳ ಸಾಕ್ಷರತೆಯ ಪ್ರಭಾವ ತುಂಬ ಇರ್ತದೆ ಅನ್ನೋ ಕಾರಣಕ್ಕಾಗಿ ಮಹಿಳೆಯರ ಶಿಕ್ಷಣ ತುಂಬ ಮುಖ್ಯ ಆಗಿದೆ. ಅಷ್ಟೇ ಅಲ್ಲ, ಸುಮಾರು 60 million ಮಕ್ಕಳು ಕೂಡ ಈ ಒಟ್ಟು 775 million ಈ ಸಾಕ್ಷರತೆಯನ್ನು ಪಡೆಯಬೇಕಾಗಿದೆ ಅನ್ನುವಂಥದ್ದು ಇಟ್ ಇಸ್ ಎ ಪಾಯಿಂಟ್ ಟು ಬಿ ನೋಟೆಡ್ ಅಂತ. ಇನ್ನು ಭಾರತದಲ್ಲಿ ಅಂತ ತಗೊಂಡ್ರೆ ಇದರ ಬಗ್ಗೆ ನಂತರದೊಳಗೆ ನಾನು ನಿನ್ನೆ ತಾನೇ ಬಂದಿರುವಂಥ ಒಂದು ವರದಿನ ಹೆಚ್ಚು ವಿವರವಾಗಿ ಕೂಡ ಅವನಿದ್ದೀನಿ. ಇಲ್ಲಿ ಬ್ರೀಫಾಗಿ ಹೇಳೋದಾದರೆ ನಮ್ಮ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಏನಿದೆ, ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅಂತ ಏನಿದೆ, ಅದು ನಿನ್ನೆ ತಾನೇ ಬಿಡುಗಡೆ ಮಾಡಿರುವಂಥ ಒಂದು ವರದಿ ಒಳಗೆ ಭಾರತದ ಈ ಒಂದು ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅಂತಂದರೆ 77.7% ಅಂತ. ಶೇಕಡ 77.7% ಸದ್ಯದ ಭಾರತೀಯರ ಸಾಕ್ಷರತೆಯ ಪ್ರಮಾಣ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಏನನ್ನು ತೋರಿಸ್ತದೆ ಅಂದರೆ ಇನ್ನೂ ಸುಮಾರು 22.3% ಜನ ನಿರಕ್ಷರಿಗಳಾಗಿದ್ದಾರೆ, ಸಾಕ್ಷರತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು. ಕನ್ಸಿಡರಿಂಗ್ ಇಂಡಿಯಾಸ್ ಪಾಪ್ಯುಲೇಷನ್, ಏನು ಸುಮಾರು ನಮ್ಮ ದೇಶದಲ್ಲಿ ಇವತ್ತು ಅಂದಾಜು 135 or 140 crore ಜನಸಂಖ್ಯೆ ಆಸ್ಪಾಸ್ ನಾವಿದ್ದೀವಿ, ಅದರೊಳಗೆ 22% ಅಂತಂದರೆ
ಅಂದಾಜು ಒಂದು 35 ಕೋಟಿ ಜನ ಭಾರತದೊಳಗೆ ಇವತ್ತಿಗೂ ಇಲ್ಲಿಟ್ರೇಟ್ ಇದ್ದಾರೆ ಅಂತಂದ್ರೆ ಅವರ ಆ ಒಂದು ಪರಿಸ್ಥಿತಿಯ ಪ್ರಭಾವ ನಮ್ಮ ಅರ್ಥವ್ಯವಸ್ಥೆ ಮೇಲೆ ನಮ್ಮ ಒಟ್ಟಾರೆ ದೇಶದ ಪ್ರಗತಿಯ ಮೇಲೆ ಆಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಈಗ ಬಂತು ಸಾರಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಏನಿದೆ ಅದರ ಸಮೀಕ್ಷೆ ಬಂದಿದೆ, ನಿಂತಾಣೆ ಬಿಡುಗಡೆ ಮಾಡಿದೆ. ಸೊ ಅದರ ಪ್ರಕಾರ ಇಲ್ಲಿ ಕೆಲವು ಸೆಲೆಕ್ಟಿವ್ ಇನ್ಫಾರ್ಮೇಶನ್ ಅನ್ನೋದು ರಿಲೀಸ್ ಮಾಡಿದೆ. ಅದರ ಪ್ರಕಾರ ಇವತ್ತು ಭಾರತದಲ್ಲಿ ಅಫ್ಕೋರ್ಸ್ ನಾವು ಹೇಳ್ತೀವಿ 100% ಲಿಟ್ರಸಿ ರೀಚ್ ಆಗಿರೋ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ಕೇರಳ ಅಂತ ಹೇಳುವಂಥದ್ದು ನಾವು ಅಂದ್ಕೊಂಡು ಬಂದಿರುವಂಥದ್ದಿದೆ. ಬಟ್ ಈಗ ಬಂದಿರುವಂಥ ಈ ವರದಿ ಏನು ಹೇಳ್ತದೆ ಅಂದರೆ ಅಲ್ಲಿ ನಿಜವಾಗಿ ಈಗಲೂ ಕೂಡ 96.2% ಈಸ್ ದ ಲಿಟ್ರಸಿ ರೇಟ್ ಅಂತ ಅಲ್ಲಿ ಹೇಳ್ತಿರುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ, ಇಡೀ ಭಾರತದೊಳಗೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ, ಅದು 96.2 ಅನ್ನುವಂಥದ್ದು. ಇನ್ನು ಹಾಗಿದ್ರೆ ಉಳಿದ ರಾಜ್ಯಗಳದ್ದು ಪರಿಸ್ಥಿತಿ ಏನಿದೆ ಅಂತಿದೆ ಅಂತ ನೋಡೋದಾದ್ರೆ ಇಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಈ ಒಂದು ಕೌಟುಂಬಿಕ ಸಾಮಾಜಿಕ ಬಳಕೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ 75ನೇ ಸುತ್ತಿನ ಭಾಗವಾಗಿ ಭಾರತದಲ್ಲಿ ಶಿಕ್ಷಣ, ಇದು ಅದರ ಟೈಟಲ್ ಅಂದರೆ ಆ ವರದಿಯ ಟೈಟಲ್. ಸೊ ಈ ಒಂದು ಟೈಟಲ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಜುಲೈ 2017 ಮತ್ತು ಜೂನ್ 2018 ನಡುವಿನ ಸಾಕ್ಷರತೆಯ ರಾಜ್ಯವಾರು ವಿವರಗಳನ್ನು ಅದು ರಿಲೀಸ್ ಮಾಡಿದೆ ಅಂತ. ರೈಟ್, ಅಂದರೆ ಹೆಚ್ಚು ಕಡಿಮೆ 2 ವರ್ಷ ಹಿಂದಿನ ಫಿಗರ್ ಇದು. ಸೊ 2 ವರ್ಷದೊಳಗೆ ಏನೇನೆಲ್ಲ ಆಗಿದೆ ಅಂದರೆ ಇನ್ನೊಂದಿಷ್ಟು ಹೆಚ್ಚಾಗಿರ್ಬೋದು ಅಂತ ನಾವು ಹೇಳ್ಬೋದು ಅದು. ಬಟ್ ಸಾಮಾನ್ಯವಾಗಿ ನಾವು ಸೆನ್ಸಸ್ ಅಂತೇನು ಜನಗಣತಿ ಅಂತ ಬರ್ತದೆ, ಅಲ್ಲಿ ಅಲಾಂಗ್ ವಿತ್ ವೇರಿಯಸ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಲಿಟ್ರಸಿ ಕೂಡ ಬರ್ತದೆ. ಸೊ ಅದು ಕೂಡ ಈ ಕೋವಿಡ್ ನಿಂದಾಗಿ ಸ್ವಲ್ಪ ನಿಂತಿದೆ. ಎನಿವೇ ವಿ ಹ್ಯಾವ್ ವೇಟ್ ಫಾರ್ ಅನದರ್ ಇಯರ್ ಆರ್ 2 ಇಯರ್ಸ್ ಟು ಗೆಟ್ ದಟ್ ಸೆನ್ಸಸ್ ರಿಪೋರ್ಟ್. ಬಟ್ ಟಿಲ್ ದೆನ್ ದ ಲೇಟೆಸ್ಟ್ ಈಸ್ 2017-18 ಈ ಅವಧಿ ಒಳಗೆ ಅದು ಮಾಡಿರುವಂತ ಒಂದು ಸರ್ವೆ ಪ್ರಕಾರ ಈ ಒಂದು ಪಿಕ್ಚರ್ ಬಂದಿದೆ ಅಂತ. ಇನ್ನು ಇದರೊಳಗೆ ಏನೇನೆಲ್ಲ ಇದೆ ಮುಖ್ಯಾಂಶಗಳು ಅಂತ ನೋಡೋದಾದ್ರೆ, ಆಗಲೇ ಹೇಳಿರುವ ಹಾಗೆ ಕೇರಳ ಹೈಯೆಸ್ಟ್ ವಿತ್ 96.2% ಲಿಟ್ರಸಿ, ಆ್ಯಂಡ್ ದ ಲೋವೆಸ್ಟ್ ಇಟ್ ಈಸ್ ಆಂಧ್ರಪ್ರದೇಶ್ ವಿತ್ 66.4% ಲಿಟ್ರಸಿ. ಸೊ ಅತಿ ಹೆಚ್ಚು ಸಾಕ್ಷರತೆ ಕೇರಳದಲ್ಲಿದ್ದರೆ ಈ ಒಂದು ವರದಿಯ ಪ್ರಕಾರ. ನೆನ್ಪಿಟ್ಕೊಳ್ಳಿ, ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಕೇಳ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ದ ವೆರಿ ಯುನೋ ಅಥೆಂಟಿಕ್ ಅಥಾರಿಟಿ, ಯಾಕಂದರೆ ಆ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನಿದೆ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸೋದೇ ಅದರ ಕೆಲಸ. ಹೀಗಾಗಿ ಅದು ಇಟ್ ಈಸ್ ಹ್ಯಾವಿಂಗ್ ದಟ್ ಏನು ಅಥೆಂಟಿಸಿಟಿ ಅಂತ ಕಂಪೇರ್ ಟು ಎನಿ ಅದರ್ ಯಾವುದೋ ಪ್ರೈವೇಟ್ ಏಜೆನ್ಸಿ ಅವ್ರು ಮಾಡಿದರೆ ಲೋಕಲ್ ಆಗಿ ಎಷ್ಟೊಂದು ಜನರು ತೊಗೊಂಡು ಮಾಡ್ಬೋದು. ಬಟ್ ದಿಸ್ CSO NSO ಇಸ್ ಹ್ಯಾವಿಂಗ್ ನ್ಯಾಷನಲ್ ಲೆವೆಲ್ ನೆಟ್ವರ್ಕ್. ಸೊ ಅದರ ಮೂಲಕ ಸಂಗ್ರಹಿಸಿರುವಂಥ ಡಾಟಾವನ್ನು ಆಧರಿಸಿ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಲಾಗಿದೆ. ಸೊ ಅದರ ಪ್ರಕಾರ ಕೇರಳ ಹೈಯೆಸ್ಟ್ ವಿತ್ 96.2%, ವೇರ್ ಆಸ್ ಆಂಧ್ರಪ್ರದೇಶ್ ಇಸ್ ಇನ್ ದ ಬಾಟಮ್ ವಿತ್ 66.4% ಲಿಟ್ರಸಿ. ದೆನ್ ಇನ್ನು ಹೈಯೆಸ್ಟ್ದೊಳಗೆ ಆಫ್ಟರ್ ಕೇರಳ ನೆಕ್ಸ್ಟ್ ಈಸ್ ದೆಹಲಿ ವಿತ್ 88.7%, ಫಾಲೋಡ್ ಬೈ ಉತ್ತರಾಖಂಡ 87.6%, ಹಿಮಾಚಲ್ ಪ್ರದೇಶ 86.6%, ದೆನ್ ಅಸ್ಸಾಂ 85.9%. ಸೊ ಹಾಗಾದರೆ ಕೇರಳ, ದೆಹಲಿ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಇವಿಷ್ಟು ಅನುಕ್ರಮವಾಗಿ 5 ಮೊದಲ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯಗಳು ಅಂತ ಆಗ್ತವೆ. ಇನ್ನು ಕಡಿಮೆ ಸಾಕ್ಷರತೆ ಒಳಗೆ ಆಗಲೇ ಹೇಳಿದೆ ಆಂಧ್ರಪ್ರದೇಶ, ಅದು 69.7 ಅಂತಿದ್ರೆ ನಂತರ ಸ್ಥಾನದಲ್ಲಿ ಅಂದರೆ ಕೆಳಗಿನಿಂದ ಮೇಲೆ ಅಂತ ಹೇಳೋದಾದರೆ ಅಸೆಂಡಿಂಗ್ ಆರ್ಡರ್ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಬಿಹಾರ್ 70.9, ತೆಲಂಗಾಣ 72.8, ಉತ್ತರ ಪ್ರದೇಶ 73% ಮತ್ತು ಮಧ್ಯಪ್ರದೇಶ 73.7%. ಸೊ ಹೀಗೆ ಅತಿ ಕೆಳಮಟ್ಟದಲ್ಲಿ ಆಂಧ್ರ, ಅತಿ ಉನ್ನತ ಸ್ಥಾನದಲ್ಲಿ ಕೇರಳ. ಸೊ ಇಲ್ಲಿ ಫಿಗರ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಈ ಒಂದು ಸಮೀಕ್ಷೆ ಒಳಗೆ ಕಂಡುಕೊಂಡಂಥ ಮತ್ತೊಂದಿಷ್ಟು ಸಂಗತಿಗಳನ್ನು ಇಲ್ಲಿ ಹೇಳೋದಾದರೆ, ಆಗಲೇ ಹೇಳಿರೋ ಹಾಗೆ ಭಾರತದ ಒಟ್ಟಾರೆ ಸಾಕ್ಷರತೆ ಪ್ರಮಾಣ 77.7 ಈಸಿ ಟು ರಿಮೆಂಬರ್. ದೆನ್ ಗ್ರಾಮೀಣ ಪ್ರದೇಶದಲ್ಲಿ ಇದು ನ್ಯಾಷನಲ್ ಎವರೇಜ್, ಗ್ರಾಮೀಣ ಪ್ರದೇಶದಲ್ಲಿ ತೊಗೊಂಡ್ರೆ ನ್ಯಾಚುರಲಿ ಇಟ್ ಇಸ್ ಲೆಸ್, ಅದು 73.5. ಅರ್ಬನ್ ಅಂತ ತೊಗೊಂಡ್ರೆ ನ್ಯಾಚುರಲಿ ಮೋರ್ ದೆನ್ ದ ನ್ಯಾಷನಲ್ ಎವರೇಜ್, ಇಟ್ ಈಸ್ 87.7%, ಮೀನ್ಸ್ 10% ಮೋರ್ ದ್ಯಾನ್ ದ ನ್ಯಾಷನಲ್ ಎವರೇಜ್. ದೆನ್ ಪುರುಷ ಸಾಕ್ಷರತೆ ಪ್ರಮಾಣ ಕೂಡ ಆಗಲೇ ಹೇಳಿರೋ ಹಾಗೆ ಅದು ಹೆಚ್ಚಿದೆ, ಮಹಿಳೆಯರದು ಕಡಿಮೆ ಇದೆ.
ಸೊ ಅಲ್ಲಿ ಇವನ್ ಕೇರಳದೊಳಗೆ ನಾವು ಹೈಯೆಸ್ಟ್ ಏನು ನೋಡಿದ್ವಿ ಅಲ್ಲೂ ಕೂಡ ಈ ಪುರುಷ ಸಾಕ್ಷರತೆ 97.4 ಇದ್ರೆ ಸ್ತ್ರೀ ಸಾಕ್ಷರತೆ 95.2% ಇರುವಂಥದ್ದು. ಇನ್ನು ದೆಹಲಿಯಲ್ಲೂ ಕೂಡ ನಾವು ನೋಡಿದ್ವಿ 93.7% ಪುರುಷರಾದರೆ 82.4%. ಸೊ ನೋಡ್ಕೊಳ್ಳಿ ಆಲ್ಮೋಸ್ಟ್ 10% ಡಿಫ್ರೆನ್ಸ್ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ಇವನ್ ದ ಲೋವೆಸ್ಟ್ ಇರುವಂಥ ಆಂಧ್ರ ಪ್ರದೇಶದಲ್ಲೂ ಕೂಡ ಪುರುಷರ ಸಾಕ್ಷರತೆ 73.4% ಇದ್ರೆ ಸ್ತ್ರೀ ಸಾಕ್ಷರತೆ ಕೇವಲ 59.4%. ಅಂದರೆ ಇಟ್ ಇಸ್ ಜಸ್ಟ್ ಅಬೌವ್ 50% ಆಫ್ ಟೋಟಲ್ ಫಿಮೇಲ್ ಪಾಪ್ಯುಲೇಷನ್ ಇನ್ ದ್ಯಾಟ್ ಸ್ಟೇಟ್ ಅಂತ. ಸೊ ದಿಸ್ ಶೋಸ್ ರಿಯಲಿ ಸ್ಟಿಲ್ ವಿ ಆರ್ ಇನ್ ಎ ವೆರಿ ಗ್ರೇವ್ ಸಿಚುವೇಶನ್ ಸೋ ಫಾರ್ ಆಸ್ ಲಿಟ್ರಸಿ ಇಸ್ ಕನ್ಸರ್ನ್ಡ್ ರೈಟ್. ಇನ್ನು ರಾಜಸ್ಥಾನದಲ್ಲಿ ಈ ಒಂದು ಅಂತರ ಹೆಚ್ಚು ಇದೆ ಅನ್ನುವಂಥದ್ದು. ಅಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ 80.8 ಇದ್ರೆ ಸ್ತ್ರೀ ಸಾಕ್ಷರತೆ ಪ್ರಮಾಣ ಕೇವಲ 57.6. ನೋಡ್ಕೊಳ್ಳಿ ಆಲ್ಮೋಸ್ಟ್ 17% ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ರೈಟ್. ಆಮೇಲೆ 15-29 ವರ್ಷದೊಳಗಿನವರು ಸುಮಾರು 35% ಜನರು ಇಂಟರ್ನೆಟ್ ಆ ಪ್ರವೇಶವನ್ನು ಹೊಂದಿದ್ದಾರೆ ಮತ್ತು ಬಳಸ್ತಾ ಇದ್ದಾರೆ. ಇದು ಇನ್ನೊಂದು ಅಂದರೆ ಇವೆಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು. ಇವತ್ತು ಇಂಟರ್ನೆಟ್ ಬಳಸೋದಕ್ಕೆ ಬರ್ತದೆ ಅಂತಂದ್ರೂ ಕೂಡ ಇಟ್ ಇಸ್ ಅ ಕೈಂಡ್ ಆಫ್ ಲಿಟ್ರಸಿ ಅಂತ ಹೇಳಬೇಕಾದದ್ದು. ಸೊ ಇಂಟರ್ನೆಟ್ ಯೂಸರ್ಸ್ ಪರ್ಟಿಕ್ಯುಲರ್ ಯಾರು ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ಈಸ್ ಬಿಟ್ವೀನ್ 15-29 ಅವರೊಳಗೆ 35% ಇದೆ ಅಂತ. ಆ್ಯಂಡ್ ನ್ಯಾಚುರಲಿ ಅಬೌವ್ 29 ಅದು ಖಂಡಿತವಾಗಿಯೂ ಕಡಿಮೆ ಇರುತ್ತೆ. ಆ್ಯಂಡ್ ಪ್ರಾಬಬ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ಟ್ರೆಂಡ್ಗಳನ್ನು ನೋಡಿದರೆ ಆ ಬಿಲೋ 15 ಇದ್ದವರು ಈ ಒಂದು 35%ಗಿಂತ ಜಾಸ್ತಿ ಇರ್ಬೋದು. ಯಾಕಂದರೆ ಇವತ್ತು ಪ್ರತಿ ಮಗು ಆ ಇಂಟರ್ನೆಟ್ ಬಳಸ್ತಿರೋದನ್ನು ನಾವು ಆರಂಭದಿಂದಲೇ ಕಾಣ್ತಾ ಇದ್ದೀವಿ. ಇನ್ನು ಸುಮಾರು 4% ಗ್ರಾಮೀಣ ಕುಟುಂಬಗಳು ಮತ್ತು 23% ನಗರ ಕುಟುಂಬಗಳು ಕಂಪ್ಯೂಟರನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ವರದಿಯಲ್ಲಿ ನಮಗೆ ಸಿಗ್ತಾ ಇದೆ. ಮೋರ್ಸು 15-29 ವರ್ಷದೊಳಗಿನ ಸುಮಾರು 24% ಜನರಿಗೆ ಕಂಪ್ಯೂಟರ್ ನಿರ್ವಹಿಸುವ ಒಂದು ಜ್ಞಾನ ಇದೆ. ಇಂಟರ್ನೆಟ್ 35% ಅಂತಾದರೆ ಕಂಪ್ಯೂಟರ್ ಬಳಸುವಂಥದ್ದು 24%. ಸಿ ಇಲ್ಲಿ ಇಂಟರ್ನೆಟ್ ಕಂಪ್ಯೂಟರ್ ವ್ಯತ್ಯಾಸ ಏನು ಅಂದರೆ ಎಸ್ ಇಟ್ ಮೇಕ್ಸ್ ಡಿಫ್ರೆನ್ಸ್. ವೈ? ಬಿಕಾಸ್ ಇವಾಗ ಮೊಬೈಲ್ನಲ್ಲೂ ಇಂಟರ್ನೆಟ್ ಇದೆ. ಬಟ್ ಹ್ಯಾವಿಂಗ್ ಎ ಕಂಪ್ಯೂಟರ್ ಮೀನ್ಸ್ ನಿಮ್ಗೆ ಅದರದೊಂದು ಉದ್ದೇಶ ಇರಬೇಕಾಗ್ತದೆ. ಇವತ್ತು ಮೊಬೈಲ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಎ ಕಾಮನ್ ಗೆಜೆಟ್. ವೇರ್ ಆಸ್ ಈ ಕಂಪ್ಯೂಟರ್ ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಹೈ ಲಿಟ್ರೇಟ್ ಇದ್ದವರು ಅವುಗಳನ್ನು ಬಳಸ್ತಾರೆ ಅನ್ನುವಂಥದ್ದು ಅರ್ಥ. ದೆನ್ ನಗರ ಪ್ರದೇಶದಲ್ಲಿ ಸುಮಾರು 56% ಜನರಿಗೆ ಕಂಪ್ಯೂಟರ್ ನಿರ್ವಹಿಸುವ ಜ್ಞಾನ ಇದೆ ಅಂತ. ಇಟ್ ಇಸ್ ಗುಡ್ ಸೈನ್. ಇವತ್ತು ನಾವು ಇನ್ನೊಂದು ಹೇಳ್ತಿರ್ತೀವಿ, ಮೊದಲೆಲ್ಲ ಲಿಟ್ರಸಿ ಅಂದರೆ ಏನು ಅಂತ ಕೇಳಿದರೆ ಓದೋದಕ್ಕೆ ಬರೆಯೋದಕ್ಕೆ ಬರುವವರು ಸಾಕ್ಷರರು ಅಂತ ಕರಿತಿದ್ವಿ. ಬಟ್ ಇವಾಗ ನಿಯೋ ಇಲ್ಲಿಟ್ರೇಟ್ಸ್ ಅಂತ ಬರ್ತಾರೆ, ಅಂದರೆ ಹೊಸ ಆಧುನಿಕ ಅನಕ್ಷರಸ್ಥರು ಅಂತ. ಅವ್ರು ಯಾರು ಅಂದರೆ ಈ ಕಂಪ್ಯೂಟರ್ ಬಳಸೋದಕ್ಕೆ ಬರೋದಿಲ್ಲ ಅಂದರೆ ಅವರು ಆ್ಯಸ್ ಗುಡ್ ಆ್ಯಸ್ ಇಲ್ಲಿಟ್ರೇಟ್ಸ್ ಅಂತ. ಸೊ ಅದನ್ನು ನಾವು ನೋಡಿದಾಗ ಇಲ್ಲಿ ಏನು ಗಮನಕ್ಕೆ ಬರ್ತಾ ಇದೆ ಅಂದರೆ ನಗರ ಪ್ರದೇಶದಲ್ಲಿ 56% ಜನರಿಗೆ ಜಸ್ಟ್ ಅಬೌವ್ 50% ಬರ್ತಾ ಇದೆ ಅಂದರೆ ಇಟ್ ಶೋಸ್ ಗುಡ್ ಸೈನ್. ಬಟ್ ಸ್ಟಿಲ್ ಇನ್ನೂ ಹೆಚ್ಚಿನ ಪ್ರಗತಿ ಈ ಒಂದು ಮಾರ್ಗದಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಈ ಒಂದು ಭಾರತದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಹೌದು ಇವತ್ತು, ಅದರ ಬಗ್ಗೆ ನೋಡಿದ್ವಿ. ನಂತರದಲ್ಲಿ ನಿನ್ನೆ ತಾನೇ ಬಿಡುಗಡೆ ಆಗಿರುವಂಥ ಈ ಎನ್ ಎಸ್ ನ್ಯಾಷನಲ್ ಏನು ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಆಫೀಸ್ ಏನಿದೆ ಅದು ಬಿಡುಗಡೆ ಮಾಡಿರುವಂಥ ಡಾಟಾಗಳನ್ನು ನೋಡಿದ್ವಿ. ಇನ್ನು ಇನ್ನೊಂದು ಬೆಳವಣಿಗೆ ಆಗಿರುವಂಥದ್ದು ಭಾರತ US ಮತ್ತು ಇಸ್ರೇಲ್ ಇವುಗಳ ಒಂದು ಶೃಂಗಸಭೆ ವರ್ಚುವಲ್ ಮೀಟಿಂಗ್ ಅಂತ ಕರಿತಾ ಇದ್ವಿ. ಇವತ್ತು ಪರಸ್ಪರರು ಭೇಟಿ ಆಗೋದಕ್ಕಾಗ್ತಾ ಇಲ್ಲ, ಅಲ್ಪ ಇಂಟರ್ನೆಟ್ ಅಥವಾ ಏನು ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಕರಿತೀವಿ, ಆ ರೀತಿ ಒಳಗೆ ಭೇಟಿಯಾಗಿ ಒಂದು ಸಭೆ ನಡೆದಿದೆ. ಏನು ಭಾರತ USA ಮತ್ತು ಇಸ್ರೇಲ್ ನಡುವೆ, ಅದು ಯಾವುದ್ರ ಕುರಿತಾಗಿ ಅಂದರೆ 5G ತಂತ್ರಜ್ಞಾನದಲ್ಲಿ ಸಹಯೋಗ ಅಂತ. ಎಸ್, ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ವಂಡರ್ಫುಲ್ ಥಿಂಗ್ ಇನ್ ಡೇಸ್ ಟು ಕಮ್ ಅಂತ. ಇಲ್ಲಿ ಆಗಲೇ ನೀವು ಕೇಳಿರ್ಬೋದು 5G ತಂತ್ರಜ್ಞಾನವನ್ನು ಆ್ಯಕ್ಚುಲಿ ಮೊದಲು ಚೀನಾದ ಸಹಯೋಗದೊಳಗೂ ಕೂಡ ಅಭಿವೃದ್ಧಿಪಡಿಸಬೇಕು ಅಂತ ಸಾಕಷ್ಟು ಯೋಜನೆಗಳು ಇದ್ದವು. ಆದರೆ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 5G ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಚೀನಾವನ್ನು ಪೂರ್ತಿಯಾಗಿ ಭಾರತದಿಂದ ಹೊರಗಿಡಬೇಕು ಅನ್ನುವಂಥ ನಿರ್ಧಾರವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಭಾರತದೊಳಗೆ 5G ತಂತ್ರಜ್ಞಾನ ಅಭಿವೃದ್ಧಿ ಆಗೋದಕ್ಕೆ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಇಸ್ರೇಲ್ ಜೊತೆಗೆ ಕೈಗೂಡಿಸ್ತಾ ಇದ್ದೀವಿ ಅನ್ನುವಂಥದ್ದು ವಿಷಯ. ಹಾಗಿದ್ರೆ ಇಲ್ಲಿ ಏನೇನೆಲ್ಲ ನಾವು ಮಾಡೋರು ಇದ್ದೀವಿ, ಏನೇನೆಲ್ಲ ಸಂಗತಿಗಳು ಇಲ್ಲಿ ಬಂದಿದ್ದಾವೆ, ಮತ್ತು ಈ ಎರಡು ದೇಶಗಳೊಂದಿಗೆ ಭಾರತ ಹೊಂದಿರುವಂಥ ಸಂಬಂಧ ಆದರೂ ಎಂಥದ್ದು ಅನ್ನುವಂಥದ್ದನ್ನು ಕೆಲವು ಸಂಗತಿಗಳನ್ನು ಇಲ್ಲಿ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಈ ಒಂದು
ವರ್ಚುವಲ್ ಮೀಟಿಂಗ್ ಆಯಿತು ಅನ್ನುವಂಥದ್ದನ್ನು ಹೇಳಿದೆ. ಇದರೊಳಗೆ ಮುಖ್ಯವಾಗಿ 5G ತಂತ್ರಜ್ಞಾನದಲ್ಲಿ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಒಂದು ತ್ರಿಪಕ್ಷೀಯ ಶೃಂಗಸಭೆ ಅಂದರೆ ಇಂಡೋ US ಇಸ್ರೇಲ್ ಟ್ರೈಪಾರ್ಟೈಟ್ ಸಮಿಟ್ ಅಂತ ಏನಿದೆಯಲ್ಲ, ಈ ಒಂದು ಕಾನ್ಸೆಪ್ಟ್ ಇದೇ ವರ್ಷ ಮೊದಲ ಬಾರಿಗೆ ಆದದ್ದಲ್ಲ. ಅದು 2017 ಅಲ್ಲಿ ಏನು ನಮ್ಮ ಭಾರತದ ಪ್ರಧಾನಿ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲೇನೆ ಇದನ್ನು ಆರಂಭಿಸಿದರು. ಆ ನಂತರದೊಳಗೆ ಅದು ಸತತವಾಗಿ ಮುಂದುವರೆದುಕೊಂಡು ಬಂದಿದೆ ಅಂತ. ಆವಾಗ ಪರ್ಸನಲಿ ಭೇಟಿ ಆಗ್ತಿದ್ರು, ಇವಾಗ ಇನ್ ದ ವೇಕ್ ಆಫ್ COVID-19 ವರ್ಚುವಲ್ ಮೀಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಅದರ ಔಟ್ಕಮ್ಸ್ ಏನು ಅಂತ ಕೇಳಿದರೆ ಭಾಳಷ್ಟನ್ನು ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವಿನ ಕೆಲವು ಸಂಬಂಧಗಳನ್ನು ನೋಡೋದಾದರೆ, ಎಸ್, ಭಾರತಕ್ಕೆ ಇಸ್ರೇಲ್ 3ನೇ ಅತಿ ದೊಡ್ಡ ರಕ್ಷಣಾ ಪೂರೈಕೆದಾರ, ದ ಥರ್ಡ್ ಬಿಗ್ಗೆಸ್ಟ್ ಡಿಫೆನ್ಸ್ ಮಟೀರಿಯಲ್ ಸಪ್ಲೈಯರ್ ಹೂ ಇಟ್ ಈಸ್ ಇಸ್ರೇಲ್. ಸೊ ಇಸ್ರೇಲ್ ಇಸ್ ದ ಥರ್ಡ್ ಬಿಗ್ಗೆಸ್ಟ್ ಡಿಫೆನ್ಸ್ ಮಟೀರಿಯಲ್ ಆರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಸಪ್ಲೈ ಟು ಇಂಡಿಯಾ. ದೆನ್ ಹೂ ಎಲ್ಸ್ ಆರ್ ದ ಫಸ್ಟ್ ಟೂ ಅಂತ ಕೇಳಿದರೆ, ಮೊದಲ ಎರಡು ಸ್ಥಾನದಲ್ಲಿ ಅತಿ ದೊಡ್ಡ ಪ್ರಮಾಣದ ರಕ್ಷಣಾ ಸಾಮಗ್ರಿಗಳನ್ನು ರಕ್ಷಣಾ ಸಲಕರಣೆಗಳನ್ನು ಭಾರತಕ್ಕೆ ಪೂರೈಕೆ ಮಾಡೋರು ಯಾರು ಅಂತ ಕೇಳಿದರೆ, ಸೊ ರಷ್ಯಾ ಮೊದಲ ಸ್ಥಾನದಲ್ಲಿ ಈಗಲೂ ಕೂಡ ಇರುವಂಥದ್ದು, ಅಮೇರಿಕ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಮಧ್ಯೆ ಇಸ್ರೇಲ್ ಹ್ಯಾಸ್ ಕಮ್ ಅಪ್ ಆಸ್ ಎ ಮೇಜರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಆರ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಸಪ್ಲೈಯರ್ ಟು ದ ಹೋಲ್ ವರ್ಲ್ಡ್. ಇಡೀ ಜಗತ್ತಿನೊಳಗೆ ಇವತ್ತು ಡಿಫೆನ್ಸ್ ಅಂತ ಅಂದರೆ ಆಲ್ಮೋಸ್ಟ್ ನೆಕ್ಸ್ಟು ನಾವು ಅಂದರೆ ದೇಶ ಅಂತ ನೋಡಿದರೆ ಚಿಕ್ಕ ದೇಶ ಇಸ್ರೇಲ್, ಆದರೆ ಈ ರಕ್ಷಣಾ ತಂತ್ರಜ್ಞಾನದ ದೃಷ್ಟಿಯಿಂದ ತುಂಬ ಮುಂಚೂಣಿಯಲ್ಲಿರುವಂಥದ್ದು ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಿ ಆ ಇಸ್ರೇಲ್ ಏನು ಇಡೀ ಜಗತ್ತಿಗೆ ತನ್ನ ಯುದ್ಧ ಸಲಕರಣೆಗಳನ್ನು ಅಥವಾ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡ್ತದೆ, ಅದರೊಳಗೆ 40% ಭಾರತದ್ದೇ ಪಾಲಿದೆ ಅಂತ. ಇಟ್ ಶೋಸ್ ದಟ್ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಫ್ರಮ್ ಇಸ್ರೇಲ್ ಅಂತ, ರೈಟ್? ಸೊ ನೀವು ಎರಡನ್ನೂ ರೀತಿ ಒಳಗೆ ನೋಡ್ಕೋಬೇಕು, ರೈಟ್? ಸೊ ಹೀಗೆ ಭಾರತಕ್ಕೆ ಅದು 3ನೇ ಅತಿ ದೊಡ್ಡ ರಾಷ್ಟ್ರ, ಆದರೆ ಇಸ್ರೇಲ್ಗೆ ಭಾರತವೇ ದೊಡ್ಡ ರಾಷ್ಟ್ರ, ಯಾಕಂದ್ರೆ 40% ನಮ್ಮದು ಒಂದೇ ದೇಶಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ದೆನ್ ಇದು ಏನೇನನ್ನು ಒಳಗೊಂಡಿದೆ ಅಂತಂದರೆ ಬರಾಕ್ ಮಿಸೈಲ್ಸ್ ಅಂತ ಬರ್ತದೆ, ಇದು ಸ್ಪೆಷಲೈಸ್ಡ್ ಇದು ಇಸ್ರೇಲ್ದು. ದೆನ್ ಈ ಒಂದು ವಾಯುಗಾನಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತ ಬರ್ತದೆ, ಫಾಲ್ಕಾನ್ ರಾಡಾರ್ ಆನ್ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಅವಾಕ್ಸ್ ಅಂತ ಕರೀತಾರೆ ಇದನ್ನ. ಸೊ ಅಂತ ಆ ಶಕ್ತಿಯುತ ಫಾಲ್ಕಾನ್ ರಾಡಾರ್ ಅನ್ನು ಕೂಡ ಈ ಒಂದು ನಾವು ರಫ್ತುಗಳ ಅಂದ್ರೆ ಏನು ಭಾರತದ ಆಮೋದುಗಳಲ್ಲಿ ಇಸ್ರೇಲಿಂದ ಏನು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ ಅದರೊಳಗೆ ಇವು ಪ್ರಮುಖ ಸಲಕರಣೆಗಳು ಅಥವಾ ಯುದ್ಧ ಸಲಕರಣೆಗಳು ಅನ್ನುವಂಥದ್ದು, ರೈಟ್? ಆಮೇಲೆ ಭಾರತದಲ್ಲಿರುವಂಥ ಡ್ರೋನ್ ಫ್ಲೀಟ್ ಅಂತ ಏನಿದೆ, ಡ್ರೋನ್ ಫ್ಲೀಟ್, ನೀವು ಡ್ರೋನ್ಗಳು ಕೇಳಿದ್ದೀರಿ, ಅದನ್ನು ನಮ್ಮ ಡಿಫೆನ್ಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಯಾಕೆಂತಂದರೆ ಅಲ್ಲಿ ಈ ಮಾನವ ಜೀವ ಹಾನಿಯ ಅಪಾಯ ತುಂಬ ಕಡಿಮೆ ಇರ್ತದೆ, ಯಾಕಂತಂದರೆ ಅವು ಪೈಲಟ್ಲೆಸ್ ಅಂತ ಇರೋದ್ರಿಂದ ಅದರಲ್ಲಿ ಯಾವುದೇ ವ್ಯಕ್ತಿ ಹೋಗಲೇಬೇಕಾದಂಥ ಅನಿವಾರ್ಯತೆ ಇಲ್ಲ. ದ್ಯಾಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡ್ರೋನ್. ಸೊ ಹಾಗಾಗಿ ಭಾರತ ಇವತ್ತು ತನ್ನದೇ ಆದಂಥ ರಕ್ಷಣಾ ಉದ್ದೇಶಕ್ಕಾಗಿ ದೊಡ್ಡ ಪ್ರಮಾಣದ ಈ ಡ್ರೋನ್ ಫ್ಲೀಟ್ ಅಂದರೆ ಏನು ಒಂದು ಪಡೆಯನ್ನು ಹೊಂದಿದೆ. ಅದರೊಳಗೆ ಮೆಜಾರಿಟಿ ಡ್ರೋನ್ಸ್ ಕಮ್ ಫ್ರಾಮ್ ದಿಸ್ ಇಸ್ರೇಲ್ ಅಂತ. ಸೊ ಇಸ್ರೇಲ್ ತಂತ್ರಜ್ಞಾನವನ್ನು ಆಧರಿಸಿ ಈ ಒಂದು ಡ್ರೋನ್ಗಳು ಅಭಿವೃದ್ಧಿಯಾದಂಥವಿದ್ದಾವೆ ಅಂತ. ಮತ್ತು ಬಹುತೇಕ ಡ್ರೋನ್ಗಳನ್ನು ಇಸ್ರೇಲ್ನಿಂದ ನೇರವಾಗಿ ಖರೀದಿಸಲಾಗಿದೆ ಅಂತ. ಅಂದರೆ ಮೆಜಾರಿಟಿ ಆರ್ ಬಾಟ್ ಫ್ರಾಮ್ ಇಸ್ರೇಲ್ ಡೈರೆಕ್ಟ್ಲಿ. ಇನ್ನು ಕೆಲವನ್ನ ಏನು ಏನು ಅಲೈನ್ಸ್ ಒಳಗೆ ಅಂದರೆ ಅವರು ಇಸ್ರೇಲ್ ಮತ್ತು ಭಾರತ ಸೇರಿ ಅಭಿವೃದ್ಧಿಪಡಿಸಿರುವಂಥದ್ದು ಅಂತ ಕೂಡ ಇರ್ತದೆ ಅಂತ. ಎಣಿವೆ ಭಾರತದ ಡ್ರೋನ್ಗಳ ಪೈಕಿ ಅತಿ ಹೆಚ್ಚು ಡ್ರೋನ್ಗಳು ಇಸ್ರೇಲ್ ತಂತ್ರಜ್ಞಾನವನ್ನು ಹೊಂದಿವೆ ಅಥವಾ ಆಧರಿಸಿವೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಇಸ್ರೇಲಿ ಡ್ರೋನ್ಗಳಲ್ಲದೆ ನಮ್ಮ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಇದೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ DRDO. ಇದು ಕೂಡ ಕೆಲವು ದೇಶೀಯವಾಗಿ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅದರಲ್ಲಿ ಮುಖ್ಯವಾದದ್ದು ಭಾರತ್ ಅನ್ನೋದು ಒಂದಾದರೆ, ಮತ್ತೊಂದು ರುಸ್ತುಮ್ ಅನ್ನುವಂಥದ್ದು. ಸೊ ರುಸ್ತುಮ್ ಪ್ರಯೋಗ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಚಿತ್ರದುರ್ಗದ ಬಳಿ ನಡೆದಿರುವಂಥದ್ದನ್ನು ನೀವು ಕೆಲವು ತಿಂಗಳ ಹಿಂದೆ ಪತ್ರಿಕೆಗಳಲ್ಲಿ ಓದಿದ್ದೀರಿ, ರೈಟ್? ಎನಿವೆ ನಮ್ಮ DRDO ಅಭಿವೃದ್ಧಿಪಡಿಸಿರುವ ಡ್ರೋನ್ಗಳು ಯಾವುವು ಅಂತ ಕೇಳಿದರೆ ಇಟ್ ಇಸ್ ಭಾರತ್ ಆ್ಯಂಡ್ ರುಸ್ತುಮ್ ಅಂತ. ಈ ರುಸ್ತುಮ್ನ ವಿಶೇಷತೆ ಏನು ಅಂತಂದರೆ ಇವುಗಳನ್ನು ಮುಂದೆ
ಇದು ಕಣ್ಗಾವಲು ವಿಜಿಲೆನ್ಸ್ ಡ್ರೋನ್ಸ್ ಅಂತ ಕರೀತಾರೆ ಇವುಗಳಿಗೆ, ಕಣ್ಗಾವಲು ಡ್ರೋನ್ಗಳು ಅಂತ. ಇವು ಈಗಾಗಲೇ ಬಳಕೆಯಲ್ಲೂ ಕೂಡ ಇದ್ದಾವೆ. ಯಾವುದು ಭಾರತ್ ಅನ್ನುವಂಥದ್ದು, ಭಾರತ್ ಡ್ರೋನ್ಗಳನ್ನು ಈಗಾಗಲೇ ಯಾವುದಕ್ಕೆ ಅಂತಂದರೆ ನಮ್ಮ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಏನಿದೆ, ಸೊ ದೇಶದ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆಗಳಂತ ಏನಿದ್ದಾವೆ ಅಲ್ಲಿ ಅವುಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಈ ರುಸ್ತಮ್ ಅನ್ನುವಂಥದ್ದನ್ನು ಸ್ಟಿಲ್ ಇಟ್ ಈಸ್ ಇನ್ ದ ಏನು ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್, ಫೈನಲ್ ಸ್ಟೇಜಿಗೆ ಬಂದಿದೆ, ಆಗಲೇ ಸುಮಾರು ಟ್ರಯಲ್ಗಳು ನಡೆದಿದ್ದಾವೆ. ಓಕೆ, ಒಂದು ವೇಳೆ ಅದು ಫೈನಲಿ ರೆಡಿ ಆಗಿಬಿಟ್ರೆ ಅದರ ವಿಶೇಷತೆ ಏನು ಅಂದರೆ, ಈಗಾಗಲೇ ನಾವು ಹೆರಾನ್ ಅನ್ನುವಂಥ ಡ್ರೋನ್ಗಳನ್ನು ಬಳಸ್ತಾ ಇದ್ದೇವೆ. ಸೊ ಆ ಹೆರಾನ್ ಡ್ರೋನ್ಗಳು ಎಲ್ಲಿಂದ ಬಂದಿದ್ದಾವೆ ಅಂದರೆ ಅಗೇನ್ ಇಸ್ರೇಲ್ದಿಂದ ಬಂದಿದ್ದಾವೆ. ಒಂದು ವೇಳೆ ನಮ್ಮ ರುಸ್ತುಮ್ ರೆಡಿ ಆಗಿಬಿಟ್ರೆ ಆ ಹೆರಾನ್ ಡ್ರೋನ್ಗಳನ್ನು ನಾವು ಆಮದು ಮಾಡಿಕೊಳ್ಳೋದು ತಪ್ಪುತ್ತದೆ ಅನ್ನುವಂಥದ್ದು. ಇನ್ನು ಇದು ಇಸ್ರೇಲ್ ಭಾರತದ ಒಂದು ರಕ್ಷಣಾ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯಗಳಾದರೆ ಭಾರತ ಮತ್ತು ಅಮೆರಿಕ ನಡುವೆ ಇರುವಂಥದ್ದು ಸಂಬಂಧ ಎಂಥದ್ದು ಏನು ಅಂತ ನೋಡಿದರೆ, ನಾನು ಆಗಲೇ ಹೇಳಿದೆ ಇವತ್ತು ಭಾರತಕ್ಕೆ ಈ ಒಂದು ರಕ್ಷಣಾ ಸಾಮಗ್ರಿಗಳ ಪೂರೈಕೆಯಲ್ಲಿ ಅಮೆರಿಕಕ್ಕೆ ಎರಡನೇ ಸ್ಥಾನ ಇದೆ, ಮೊದಲಿದ್ದು ರಷ್ಯಾಗಿದೆ ಅಂತ. ಓಕೆ, ಇಲ್ಲಿ ಅಂದಾಜು ಪ್ರತಿ ವರ್ಷ ನಾವು ಅಲ್ಲಿಂದ ಆಮದು ಮಾಡಿಕೊಳ್ತಿರುವಂಥ ರಕ್ಷಣಾ ಸಾಮಗ್ರಿಗಳ ಮೌಲ್ಯ ಎಷ್ಟು ಅಂತ ಕೇಳಿದರೆ ಸುಮಾರು 10 ಬಿಲಿಯನ್ ಅಮೆರಿಕನ್ ಡಾಲರ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಭಾರತ ಮತ್ತು ಯು ಎಸ್ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಒಂದು ಡಿಫೆನ್ಸ್ ಟೈಸನ್ನು ಮಾಡಿಕೊಳ್ತಾ ಇದ್ದಾವೆ. ಕಳೆದ 4-5 ವರ್ಷಗಳಲ್ಲಂತೂ ಹೆಚ್ಚೋದು ಪ್ರಗತಿಯನ್ನು ಕಾಣ್ತಾ ಇದೆ. ಇತ್ತೀಚಿನ ಕೆಲವು ಬೆಳವಣಿಗೆಗಳು ಯಾವುವು ಅಂತ ಕೇಳಿದರೆ 2018 ಸ್ಟ್ರಾಟಜಿಕ್ ಟ್ರೇಡ್ ಆಥರೈಜೇಷನ್ ಅನ್ನುವಂಥದ್ದು ಒಂದು ಒಪ್ಪಂದನ ಮಾಡಿಕೊಂಡಿದ್ದಾರೆ. ಅಡಿಯಲ್ಲಿ ಪರವಾನಗಿ ರಹಿತ ಸ್ಥಳ ಮತ್ತು ರಕ್ಷಣಾ ತಂತ್ರಜ್ಞಾನವನ್ನು ಖರೀದಿಸಲು ಅನುಮತಿ ಪಡೆದ 3ನೇ ದೇಶ ಭಾರತ ಆಯಿತು ಅಂತ. ಅಂದರೆ ಅಮೆರಿಕಾದಿಂದ ಇದೊಂದು ವಿಶೇಷ ರಕ್ಷಣಾ ತಂತ್ರಜ್ಞಾನ ಖರೀದಿಗೆ ಸಂಬಂಧಿಸಿದಂಥ ಒಪ್ಪಂದ, ಯಾವುದು ಸ್ಟ್ರಾಟಜಿಕ್ ಟ್ರೇಡ್ ಆಥರೈಜೇಷನ್ ಅಂತ. ಸೊ ಇದು ಸಾಧ್ಯವಾಗಿರೋದು 2018 ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ 2+2 ಸಂವಾದ ಅನ್ನುವಂಥದ್ದು ಕೂಡ ನಡೀತಾ ಇದೆ. 2 ಅಂದರೆ ಅಮೆರಿಕ ಮತ್ತು ಭಾರತದ ನಡುವೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳು, ಅವರು ಇಬ್ಬರು ಅಂದರೆ ಆ ದೇಶದ ವಿದೇಶಾಂಗ ಮತ್ತು ರಕ್ಷಣಾ ಮಂತ್ರಿ ಮತ್ತು ನಮ್ಮ ದೇಶದ ವಿದೇಶಾಂಗ ಮತ್ತು ರಕ್ಷಣಾ ಮಂತ್ರಿ ಇಬ್ಬರು ಕೂಡಿದರೆ 2+2 ಅಂತ ಒಂದು ಸಮಾವೇಶವನ್ನು ಕೂಡ ಪ್ರತಿ ವರ್ಷ ನಡೆಸ್ಕೊಂಡು ಬರಲಾಗ್ತಾ ಇದೆ. ಸೊ ಇಲ್ಲಿ ಈ ಒಂದು ಭದ್ರತಾ ಅಂದರೆ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಏನು ಭಾರತ ಮತ್ತು ಅಮೆರಿಕದ ನಡುವಿನ ಏನು ಒಂದು ಸಹಕಾರವನ್ನು ವೃದ್ಧಿಸುವ ಉದ್ದೇಶದಿಂದ ಈ 2+2 ಇಂಟ್ರಾಕ್ಷನ್ ಅಥವಾ ಸಂವಾದ ಅನ್ನುವಂಥದ್ದು ನಡೆದುಕೊಂಡು ಹೋಗ್ತಾ ಇದೆ ಅಂತ. ಇನ್ನು DTTI ಅನ್ನುವಂಥದ್ದು ಒಂದು ಡಿಫೆನ್ಸ್ ಟೆಕ್ನಾಲಜಿ ಟ್ರೇಡ್ ಇನಿಷಿಯೇಟಿವ್ ಅಂತ, DTTI ಡಿಫೆನ್ಸ್ ಟೆಕ್ನಾಲಜಿ ಟ್ರೇಡ್ ಇನಿಷಿಯೇಟಿವ್ ಅನ್ನುವಂಥದ್ದು ಕೂಡ 2 ದೇಶಗಳ ನಡುವೆ ತಂತ್ರಜ್ಞಾನ ವರ್ಗಾವಣೆ ಅನ್ನುವಂಥದ್ದು ಏನು ಟೆಕ್ನಾಲಜಿ ಎಕ್ಸ್ಚೇಂಜ್ ಅಂತ ಬರುತ್ತೆ. ಸೊ ನಮ್ಮಲ್ಲಿರುವಂಥ ತಂತ್ರಜ್ಞಾನವನ್ನು ಅವರು ಬಳಸ್ಕೊಳ್ಳುವಂಥದ್ದು, ಅವರಲ್ಲಿರುವಂಥ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶದಿಂದ ಈ ಒಂದು ಡಿಫೆನ್ಸ್ ಟೆಕ್ನಾಲಜಿ ಟ್ರೇಡ್ ಇನಿಷಿಯೇಟಿವ್ ಅನ್ನು ಆರಂಭಿಸಲಾಗಿದೆ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ್ಯಂಡ್ ಇಂಡಿಯಾ ಅಂತ. ಜೊತೆಗೆ ಈ ಕಾರ್ಯತಂತ್ರದ ಮೌಲ್ಯಗಳು ಮತ್ತು ಸಹ ಅಭಿವೃದ್ಧಿಯಲ್ಲಿ ಈ ಒಂದು ಜೊತೆಯಾಗಿ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಇನ್ನೊಂದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ ಬರುತ್ತೆ. ದ ಅಗ್ರಿಮೆಂಟ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಇಂಡಿಯಾ ಈಸ್ ದ ನೇಮ್ ಆಫ್ ದ ಅಗ್ರಿಮೆಂಟ್ ಈಸ್ ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್. ಇದನ್ನು ಕೊಮ್ಕಾಸಾ COMCASA ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಅದನ್ನು ಹೀಗೆ ಹೇಳ್ಬೋದು, ಸಂವಹನ ಹೊಂದಾಣಿಕೆ ಮತ್ತು ಭದ್ರತಾ ಒಪ್ಪಂದ ಅಂತ, ರೈಟ್. ಸೊ ಇದಕ್ಕೆ 2 ದೇಶಗಳು ಸಹಿ ಹಾಕಿದ್ದಾವೆ. ಈ ಒಪ್ಪಂದ ಭಾರತ ಮತ್ತು ಯು ಎಸ್ಗೆ ಏನು ಅಂತೂ ಲಿಪೀಕರಿಸಿದ, ಇದು ವಿಶೇಷ. ಎಂಥ ಸಂವಹನ ಇದು ಅಂತಂದರೆ ಕಮ್ಯುನಿಕೇಷನ್ ಅಂತಂದರೆ ಇಟ್ ಈಸ್ ಎನ್ಕ್ರಿಪ್ಟೆಡ್ ಅಂತ, ಲಿಪೀಕರಿಸಿದ ಸಂವಹನ ಸಾಧನಗಳನ್ನು ಹಂಚಿಕೊಳ್ಳೋದು ಅಂತ ಬಿಟ್ವೀನ್ ದ 2 ಕಂಟ್ರೀಸ್. ಸೊ ಭಾರತ ಮತ್ತು ಅಮೆರಿಕ ನಡುವೆ ಎನ್ಕ್ರಿಪ್ಟೆಡ್ ಇನ್ಫಾರ್ಮೇಶನ್ ಆರ್ ಕಮ್ಯುನಿಕೇಷನ್ ಅಂತ ಏನಿದೆ ದಟ್ ವಿಲ್ ಬಿ ಎಕ್ಸ್ಚೇಂಜ್ ಬಿಟ್ವೀನ್ ದ 2 ಕಂಟ್ರೀಸ್ ಅನ್ನುವಂಥದ್ದು ಇದರ ವಿಶೇಷತೆ. ದೆನ್ ಯು ಎಸ್ ಭಾರತವನ್ನು, ಅಮೆರಿಕ ಇದ್ದುದು ಭಾರತವನ್ನು STA-1 ಎಂದು ಏನು ನಮ್ಮನ್ನು ಗುರುತಿಸಿದೆ ಅಥವಾ ಗೊತ್ತುಪಡಿಸಿದೆ ಅಂತ. ಏನಿದು STA ಅಂತಂದರೆ ಸ್ಟ್ರಾಟಜಿಕ್ ಟ್ರೇಡ್ ಆಥರೈಜೇಷನ್ ಅನ್ನುವಂಥದ್ದು, ರೈಟ್. ಸೊ ಇದರ ಪ್ರಕಾರ STA ಪ್ರಕಾರ ಏನಾಗ್ತದೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ನಿಂದ ಭಾರತ ಸುಧಾರಿತ ಅತ್ಯಾಧುನಿಕ ತಂತ್ರಜ್ಞಾನ
ವನ್ನು ಖರೀದಿಸಲು ಅವಕಾಶ ಮಾಡಿಕೊಟ್ಟಿದೆ. ಸೊ ವೈ ದಿಸ್ ಸ್ಟ್ರಾಟಜಿಕ್ ಟ್ರೇಡ್ ಅಥರೈಸೇಷನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಅಲ್ಲಿಂದ ಅಂಥ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಏನಿದೆಯಲ್ಲ ಅದನ್ನು ನಾವು ಖರೀದಿಸಬೇಕಾದ್ರೆ ಅಲ್ಲಿ ಅಮೆರಿಕಾ ಸರ್ಕಾರದ ಒಂದು ಪರವಾನಗಿ, ಅಲ್ಲೆಲ್ಲ ಪ್ರೈವೇಟ್ ಕಂಪ್ನೀಸೇ ಇದ್ದಾವೆ, ಅಂದರೆ ಇಂಥೆಲ್ಲ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಂಚೂಣಿಯಲ್ಲಿದ್ದಾವೆ. ಬಟ್ ಅವುಗಳಿಂದ ಆ ತಂತ್ರಜ್ಞಾನ ಖರೀದಿಸಿಕೊಳ್ಬೇಕಾದ್ರೆ ಅಮೆರಿಕ ಸರ್ಕಾರದೊಂದಿಗೆ ಒಪ್ಪಂದ ಬೇಕು. ಅದನ್ನು ಇವತ್ತು ಭಾರತ ಮಾಡಿಕೊಂಡಿದೆ ಅನ್ನುವಂಥದ್ದು. ಸೊ ಈಗ ಒಟ್ಟಿನೊಳಗೆ ಭಾರತ ಮತ್ತು ಅಮೆರಿಕ ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚು ಜೊತೆ ಜೊತೆಯಾಗಿ ಸಾಗುತ್ತಿದ್ದಾವೆ ಅನ್ನುವಂಥದ್ದು ವಿಶೇಷವಾದದ್ದು. ಓಕೆ, ಇನ್ನು ಇನ್ನೊಂದು ನಿನ್ನೆ ತಾನೇ ಆದಂಥ ಒಂದು ಮಹತ್ವದ ಬೆಳವಣಿಗೆ. ಸೊ ಇಲ್ಲಿ HSTDB ಪರೀಕ್ಷಿಸಿದ ಭಾರತ ಅಂತ. ಸೊ ಏನು ಇದು HSTDB, ಯಾಕೆಲ್ಲ ಮಹತ್ವ ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ HSTDB ಇಸ್ ನಥಿಂಗ್ ಬಟ್ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ಅಂತ. ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್. ಸೊ ಇಲ್ಲಿ ಮೊದಲೇದು ಸಂಗತಿ ಏನೋ ರಾಕೆಟ್ ಟೆಕ್ನಾಲಜಿ, ಬೇಸಿಕಲಿ ಇಟ್ ಇಸ್ ಎ ರಾಕೆಟ್ ಟೆಕ್ನಾಲಜಿ. ಬಟ್ ದ ಸ್ಪೀಡ್ ಆಫ್ ದಟ್ ರಾಕೆಟ್ ವಾಟ್ ಇಸ್ ಇಟ್ ಅಂತ ಕೇಳಿದ್ರೆ ಹೈಪರ್ಸಾನಿಕ್ ಅಂತ. ಸೊ ಹೈಪರ್ಸಾನಿಕ್, ಸಾನಿಕ್ ಮೀನ್ಸ್ ಸೌಂಡ್. ಸೊ ಸೌಂಡ್ಗಿಂತ ಎಷ್ಟು ವೇಗದಲ್ಲಿ ಈ ಒಂದು ರಾಕೆಟ್ ಹೋಗ್ತದೆ ಅನ್ನುವಂಥದ್ದನ್ನು ನೋಡುವಂಥದ್ದು. ರಾಕೆಟ್ ಇರ್ಬೋದು, ನಾಳೆ ಅದನ್ನೇ ಮಿಸೈಲ್ಗಳು ಬಳಸ್ಕೊಳ್ಬೋದು ಇತ್ಯಾದಿ. ಹೀಗೆ ಈವನ್ ನಮ್ಮ ಮುಂದೊಂದು ದಿನ ಏನು ನಮ್ಮ ನಾಗರಿಕರ ಬಳಕೆಗಾಗೂ ಕೂಡ ಈ ಒಂದು ತಂತ್ರಜ್ಞಾನ ಏನು ಉಪಯೋಗಕ್ಕೆ ಬರಬಹುದು, ಲಭ್ಯ ಆಗ್ಬಹುದು ಅಂತ. ರೈಟ್. ಸೊ ಇದನ್ನು ಒಡಿಸಾ ಕರಾವಳಿಯಿಂದ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈ ಹೈಪರ್ಸಾನಿಕ್ ಟೆಕ್ನಾಲಜಿ ಅನ್ನುವಂಥದ್ದು ಇಂದಿಗೂ ಕೂಡ ಜಗತ್ತಿನ ಕೇವಲ 3 ರಾಷ್ಟ್ರಗಳಿಗೆ ಲಭ್ಯವಾಗಿರುವಂಥದ್ದು, ಅಂದರೆ ಅದರೊಳಗೆ ಸಿದ್ಧಿಯನ್ನು ಸಾಧಿಸಿರುವಂಥದ್ದು ಹೈಪರ್ಸಾನಿಕ್ ಟೆಕ್ನಾಲಜಿ ಅಂತ. ಸೊ ಆ 3 ರಾಷ್ಟ್ರಗಳು ಯಾವುವು ಅಂತಂದರೆ ಅಫ್ಕೋರ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರಷ್ಯಾ ಆ್ಯಂಡ್ ಚೀನಾ. ಸೊ ಈ 3 ರಾಷ್ಟ್ರಗಳು ಅಂದರೆ ಉಳಿದ ಯಾವ ಯುರೋಪಿಯನ್ ರಾಷ್ಟ್ರಕ್ಕೂ ಕೂಡ ಇದು ಲಭ್ಯ ಆಗಿಲ್ಲ ಅನ್ನೋದು, ಇವನ್ ಜಪಾನ್ನಂಥ ರಾಷ್ಟ್ರಕ್ಕೂ ಕೂಡ ಅದು ಲಭ್ಯ ಆಗಿಲ್ಲ ಅನ್ನುವಂಥದ್ದು ಇದೇನು ತೋರಿಸ್ತದೆ ಅಂದರೆ ಇಟ್ ಇಸ್ ರಿಯಲಿ ವೆರಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ದಿಸ್ ಏನು ಸ್ಪೀಡ್ ಅಪೆ ಅಂಡ್ ಆಬ್ಜೆಕ್ಟ್ ಅಂತಲೂ ನೀವು ಕರಿಬಹುದು. ರೈಟ್. ವೆದರ್ ಇಟ್ ಇಸ್ ಎ ರಾಕೆಟ್ ಆರ್ ವೆಹಿಕಲ್, ವಾಟ್ ಎವರ್ ಇಟ್ ಈಸ್. ರೈಟ್. ಸೊ ಹೀಗೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂದರೆ ಅದನ್ನು ನಾವು ಅಲ್ಲಿ ತೋರಿಸಿಕೊಡುವಂಥದ್ದು, ಪ್ರೆಸೆಂಟ್ ಮಾಡುವಂಥದ್ದು, ಅದು ವೆಹಿಕಲ್ ಅಂತ. ಸೊ ಇದೊಂದು ವಾಹನ, ಈ ವಾಹನದ ಮೂಲಕ ಅಥವಾ ವಾಹಕ ಅದರ ಮೂಲಕ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ಶಬ್ದಕ್ಕಿಂತ ಇಲ್ಲಿ ಕನಿಷ್ಠ Mach 6 ಅಂತ ಬರುತ್ತೆ. ಸೊ ಆ Mach 6 ಅಂದರೆ ಮಿನಿಮಮ್ ಶಬ್ದಕ್ಕಿಂತ ಕನಿಷ್ಠ 5 ಅಥವಾ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಸಾಗುವಂಥ ಒಂದು ವಾಹಕ, ಅದರ ಒಂದು ಪರೀಕ್ಷೆಯನ್ನು ನಡೆಸಲಾಗಿದೆ. ಅದು SS ಆಗಿದೆ ಅನ್ನುವಂಥದ್ದು ಭಾರತದ ಶ್ರೇಷ್ಠತೆಯನ್ನು ಇಲ್ಲಿ ಸಾರ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರೈಟ್. ಸೊ ಹೀಗೆ ಅಲ್ಲಿ ಒಡಿಸಾದ ಕರಾವಳಿಯಿಂದ ಏನು ವೀಲರ್ ಐಲ್ಯಾಂಡ್ ಅಂತಿದೆ, ಅಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಇದನ್ನೇನಿದೆ ಸ್ಟೇಷನ್ ಏನಿದೆ ಅಲ್ಲಿಂದ ಇದನ್ನು ಲಾಂಚಿಂಗ್ ಸ್ಟೇಷನ್ ಏನಿದೆ ಅಲ್ಲಿಂದ ಇದನ್ನು ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಅದು SSV ಆಗಿರೋದ್ರಿಂದ ಆಗಲೇ ಹೇಳಿದ ಹಾಗೆ ರಷ್ಯಾ ಚೀನಾ ಮತ್ತು USA ನಂತರ ಈ ಒಂದು ಸಾಧನೆ ಮಾಡಿದ ಒಂದು ಎಲೈಟ್ ಕ್ಲಬ್ ಅಂತ ನಾವು ಕರಿತೀವಿ ಅಂಥ ಶ್ರೇಷ್ಠ ರಾಷ್ಟ್ರಗಳ ಗುಂಪಿಗೆ ಇವತ್ತು ಭಾರತ ಸೇರ್ಪಡೆಯಾಗಿದೆ ಅನ್ನುವಂಥದ್ದು ಭಾರತದ ಈ ಒಂದು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಪರ್ಟಿಕ್ಯುಲರ್ಲಿ ಅದರ ಈಗಾಗಲೇ ಅದರ ಮುಕುಟದಲ್ಲಿ ಸಾಕಷ್ಟು ಗರಿಗಳಿದ್ದಾವೆ. ಇನ್ನೊಂದು ವಿಶೇಷ ಗರಿಯನ್ನು ಅದಕ್ಕೆ ಸೇರಿಸದ ಹಾಗೆ ಆಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ದೈತ್ಯ ಹೆಜ್ಜೆ ಜಿಯಾಂಟ್ ಲೀಫ್ ಅಂತ ಕರೀತಾರೆ, ಅದು ಭವಿಷ್ಯದೊಳಗೆ ಈ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಕ್ರೂಸ್ ಮಿಸೈಲ್ ಅಂತ ಬರ್ತವೆ. ಸೊ ಆ ಕ್ರೂಸ್ ಮಿಸೈಲ್ಗಳ ಅಭಿವೃದ್ಧಿಗೆ ಇದು ನೆರವಾಗ್ತದೆ, ಕಾರಣ ಆಗ್ತದೆ, ಅದು ಅದರ ವೈಶಿಷ್ಟ್ಯ ಅನ್ನುವಂಥದ್ದನ್ನು ನಾವು ಸದ್ಯ ನೋಡ್ತಾ ಇದ್ದೀವಿ. ಇನ್ನು ಈ HSTDV ಬಗ್ಗೆ ಇನ್ನೊಂದಿಷ್ಟು ಹೇಳಿದ್ರೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ವಾಹನ ಅಂತ ಏನಿದೆ ಇದು ಮಾನವರಹಿತ ಸ್ಕ್ರಾಮ್ಜೆಟ್ ಪ್ರದರ್ಶನ ವಿಮಾನ ಆಗಿದೆ. ಸೊ ಇದು ಎಂಥದ್ದು ಅಂದರೆ ಸ್ಕ್ರಾಮ್ಜೆಟ್, ಇಟ್ ಇಸ್ ಕ್ವೈಟ್ ಟೆಕ್ನಿಕಲ್, ಯು ಕ್ಯಾನ್ ಸಡನ್ಲಿ ಗೋ ಫಾರ್ ಟೈಮ್ ಇಸ್ ದ ಮೇಜರ್ ಕಾನ್ಸ್ಟೆಂಟ್ ಹಿಯರ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್, ಬಟ್ ಆ ಡೀಟೇಲ್ಸ್ ಅನ್ನು ನೀವು ಖಂಡಿತವಾಗಿ ನೋಡಬಹುದು. ಸೊ ಇನ್ನು ಇದರ ಅಂದಾಜು ವೇಗ, ಅಫ್ಕೋರ್ಸ್ ಒಂದು ಕಡೆ ಹೇಳಿದ್ದಾರೆ ಪ್ರತಿ ಸೆಕೆಂಡ್ಗೆ 2 ಕಿಲೋಮೀಟರ್ದಷ್ಟು ವೇಗ ಅವು. ಯು ಕ್ಯಾಂಟ್ ಇಮ್ಯಾಜಿನ್, ಸುಮ್ಮನೆ ಹೆಂಗೆ ನಾನು
ಒಂದು ಅಂತಿದ್ದಂಗೆ 2 ಕಿಲೋಮೀಟರ್ ದೂರ ಹೋಗುವಂಥದ್ದು ಅಂದರೆ ಇದು ಇದು ಏನು ನಮ್ಮೆಲ್ಲ ಸಾಧ್ಯವಾದಂಥದ್ದು, ಬಟ್ ಇಟ್ ಈಸ್ ಎ ರಿಯಾಲಿಟಿ ಅನ್ನುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಏನಿದೆ ಅಂದರೆ 20 ಸೆಕೆಂಡ್ಗಳಲ್ಲಿ 32.5 ಕಿಲೋಮೀಟರ್ ಎತ್ತರದೊಳಗೆ ಈ ಸ್ಕ್ರಾಮ್ಜೆಟ್ ಎಂಜಿನ್ನೊಂದಿಗೆ ಈ ಮ್ಯಾಕ್ಸಿಕ್ಸ್ ವೇಗದಲ್ಲಿ ಈ ಒಂದು ವಾಹಕ ಅಥವಾ ವಾಹನ ಹೋಗ್ತದೆ, ಹಾರ್ತದೆ, ಚಲಿಸ್ತದೆ ಅನ್ನುವಂಥದ್ದು ಮಾಹಿತಿ. ಇನ್ನು ಇದರ ಲಾಭಗಳು ಏನು, ಇದರ ಮಹತ್ವ ಏನು ಅಂತಂದರೆ ಕಡಿಮೆ ವೆಚ್ಚದಲ್ಲಿ ಉಪಗ್ರಹಗಳನ್ನು ಉಡಾಯಿಸಲು ಮತ್ತು ಭವಿಷ್ಯದಲ್ಲಿ ದೀರ್ಘಶ್ರೇಣಿಯ ಕ್ರೂಸ್ ಕ್ಷಿಪಣಿಗಳಿಗೂ ಇವುಗಳನ್ನು ಬಳಸಬಹುದು. ಯಾವುದು ಈ ಹೈಪರ್ಸಾನಿಕ್ ಏನು ವೆಹಿಕಲ್ ಇದೆ, ಟೆಕ್ನಾಲಜಿ ಬೇಸ್ಡ್ ವೆಹಿಕಲ್ ಇದೆ, ಇದನ್ನು ನಾವು ಬಳಸೋದು ಎಲ್ಲೆಲ್ಲಿ ಅದರ ಲಾಭ ಇದೆ ಅಂತಂದರೆ ಕಡಿಮೆ ವೆಚ್ಚದಲ್ಲಿ ಉಪಗ್ರಹಗಳನ್ನು ಉಡಾಯಿಸೋದು. ಎಸ್, ವೈ ಅಂತ ಕೇಳಿದರೆ ಎಸ್ ಟೈಮ್ ಈಸ್ ರಿಲೇಟೆಡ್ ವಿತ್ ಕನ್ಸಂಪ್ಷನ್ ಆಫ್ ಫ್ಯೂಯಲ್ ಯೂಸ್ಡ್ ಇನ್ ದ ರಾಕೆಟ್ಸ್. ಸೊ ಹೀಗೆ ನೀವು ಎಷ್ಟು ಕಡಿಮೆ ವೇಗದಲ್ಲಿ ನಿಮ್ಮ ರಾಕೆಟ್ ಹೆಚ್ಚು ದೂರವನ್ನು ಕ್ರಮಿಸ್ತದೆ ಅಷ್ಟು ಕಡಿಮೆ ಇಂಧನ, ಮೊದಲೇದ್ದು ಅದು ಕಡಿಮೆ ಇಂಧನ ಬಳಕೆ ಆಗೋದ್ರಿಂದ ನಿಮ್ಮ ವೆಚ್ಚ ಮುಖ್ಯವಾಗಿ ಕಡಿಮೆ ಆಗ್ತದೆ ಅನ್ನುವಂಥದ್ದು. ಇನ್ನು ಅಷ್ಟೇ ಅಲ್ಲ, ತುಂಬ ದೂರಕ್ಕೆ ಹೋಗಬೇಕಾದ್ರೆ ಈಗೇನು ನಮ್ಮಲ್ಲಿ ಆಗಲೇ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತಿದಾವಲ್ಲ, ಖಂಡಾಂತರ ಕ್ಷಿಪಣಿಗಳು ಅಂತಿದಾವಲ್ಲ, ಅದೇ ರೀತಿ ಒಳಗೆ ಇದು ತುಂಬ ದೀರ್ಘ ದೂರಕ್ಕೆ ಒಂದು ಕ್ರೂಸ್ ಕ್ಷಿಪಣಿಗಳನ್ನು ಒಯ್ಯಬೇಕಾದರೂ ಕೂಡ ಇದು ನೆರವು ಆಗ್ತದೆ ಅನ್ನುವಂಥದ್ದು. ಸೊ ಇದರ ಜೊತೆಗೆ ನಾನು ಆಗಲೇ ಹೇಳ್ತಿದ್ದಾಗೆ ಭವಿಷ್ಯದಲ್ಲಿ ನಾಗರಿಕ ಬಳಕೆಗಳನ್ನು ಕೂಡ ಈ ಒಂದು ತಂತ್ರಜ್ಞಾನ ನೀಡಬಹುದು ಅನ್ನುವಂಥದ್ದು. ಹೀಗೆ ಆರಂಭವಾಗಿರುವಂಥದ್ದು ಇದು, ಮುಂದೆ ತುಂಬ ದೂರಕ್ಕೆ ದೇಶಕ್ಕೆ ಅನುಕೂಲ ಆಗುವಂಥದ್ದು. ಇನ್ನು ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂದರೆ ಏನು, ಮಿಸೈಲ್ ಅಂದರೆ ಏನು ಅಂತ ಕೇಳಿದರೆ ಆಗಲೇ ಹೇಳುವ ಹಾಗೆ ಇದು ಪ್ರಸ್ತುತ ಸಮಯದಲ್ಲಿ ಅತಿ ವೇಗವಾಗಿ ಚಲಿಸುವ ಕ್ಷಿಪಣಿಯಾಗಿದೆ ಅಂತ. ಸೊ ದಿಸ್ ಮಿಸೈಲ್ ಏನೋ ಮೂವ್ಸ್ ಅಟ್ ದ ಫಾಸ್ಟೆಸ್ಟ್ ಏನೋ ರೇಟ್ ಅಂದರೆ ಹೈಯೆಸ್ಟ್ ಸ್ಪೀಡ್ ಆಸ್ ಅಪ್ ನೌ ಅಂತ, ಇದಕ್ಕಿಂತ ವೇಗವಾಗಿ ಹೋಗುವಂಥ ಕ್ಷಿಪಣಿ ಮತ್ತೊಂದಿಲ್ಲ ಅಂತ. ಇದು ಶಬ್ದದ ವೇಗಕ್ಕಿಂತ ಕನಿಷ್ಠ 5 ಪಟ್ಟು, ಕನಿಷ್ಠ 5 ಪಟ್ಟು, ಸೊ ಅದಕ್ಕಿಂತಲೂ ಹೆಚ್ಚು ಇರಬಹುದು ಅನ್ನುವಂಥದ್ದು. ಇದು ವೇಗದ ದೃಷ್ಟಿಯಿಂದ ಅತಿ ದೊಡ್ಡ ಒಂದು ಫಿಗರ್ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಬಂದಂಥ ಮಹತ್ವದ ಸಂಗತಿಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಆ್ಯಂಡ್ ಅಫ್ಕೋರ್ಸ್ ಇವುಗಳಿಗೆ ಸಂಬಂಧಿಸಿದ ಪೂರಕ ಪ್ರಶ್ನೆಗಳು, ಮತ್ತೊಂದಿಷ್ಟು ಮಾಹಿತಿಗಳನ್ನು ನಾವು ಖಂಡಿತವಾಗಿಯೂ ನಿಮ್ಮ ಏನು ಒಂದು ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಅಕ್ಟೋಬರ್ನಲ್ಲಿ ಬರ್ತದೆ, ಅಲ್ಲಿ ಇನ್ನಷ್ಟು ಇವರು ಇನ್ನಷ್ಟು ವಿಶ್ಲೇಷಣೆಯೊಂದಿಗೆ ಮತ್ತು ಇವುಗಳ ಮೇಲೆ ಹಿಂದೆ ಕೇಳಿರುವ ಮತ್ತು ಕೇಳಬಹುದಾದಂಥ ಪ್ರಶ್ನೆಗಳನ್ನು ಕೂಡ ಕೊಟ್ಟು ಈ ಒಂದು ಮಾಹಿತಿಯನ್ನು ನಾವು ಅಲ್ಲಿ ಕೊಡ್ತೀವಿ. ಸೊ ಖಂಡಿತವಾಗಿಯೂ ನೀವು ಆ ಒಂದು ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯಲ್ಲೂ ಕೂಡ ಈ ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ಬಹುದು ಅನ್ನುವಂಥದ್ದು. ರೈಟ್, ಸೊ ನಾಳೆ ಮತ್ತೆ ನಾನು ಬರ್ತೇನೆ 7 ಗಂಟೆಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು, ಅದು ಮುಂಬರುವ ನಿಮ್ಮ FDA SDA ಪರೀಕ್ಷೆಗಳಿಗಾಗಿರ್ಬೋದು, PC ಆಗಿರ್ಬೋದು, ES ಆಗಿರ್ಬೋದು, KS ಮೇನ್ಸ್ ಆಗಿರ್ಬೋದು, ಇವನ್ IAS ಪ್ರಿಲಿಮ್ಸ್ ಟು ಬಿ ಹೆಲ್ಡ್ ಆನ್ October 4 ಆಗಿರ್ಬೋದು. ಸೊ ಅಲ್ಲೆಲ್ಲ ಕಡೆ ನಾವು ಚರ್ಚಿಸುವಂಥ ವಿಷಯ ಖಂಡಿತವಾಗಿಯೂ ನೇರವಾಗಿ ಅಥವಾ ಪರೋಕ್ಷವಾಗಿ ಉಪಯೋಗ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದೀಗ ನಿಮ್ಮ ವಿದಾಯವನ್ನು ತೆಗೆದುಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ.